ಗರುಡಾ ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ಭಾರತದ ಸರ್ಕಾರ ಜುಲೈ 1, 2017 ಐತಿಹಾಸಿಕವಾಗಿ ಸರಕು ಮತ್ತು ಸೇವಾ ತೆರಿಗೆ GST ಜಾರಿಗೆ ತಂದದ್ದು ಎಲ್ಲರಿಗೂ ತಿಳಿದದ್ದೇ. ಆದರೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಹೊಸ ತೆರಿಗೆ ಆಡಳಿತದಿಂದ ಹೊರಗಿಡಲಾಗಿದೆ. ಪೆಟ್ರೋಲ್, ಡೀಸೆಲ್ ಮತ್ತು ಏವಿಯೇಷನ್ ಟರ್ಬೈನ್ ಇಂಧನಗಳಂತಹ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಸದ್ಯ GST ಗಡಿಯಿಂದ ಹೊರಗಿಡಲಾಗಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಅಶೋಕ ಗಜಪತಿರಾಜು ತಿಳಿಸಿದ್ದಾರೆ. ಸದ್ಯದಲ್ಲಿಯೇ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಈ ಪರಿಧಿಯೊಳಗೆ ಸೇರಿಸಬೇಕೆ ಅಥವಾ ಅವುಗಳನ್ನು ಕೈಬಿಡಬೇಕೆ ಎಂಬ ನಿರ್ಧಾರಕ್ಕೆ ಪೆಟ್ರೋಲಿಯಂ GST ಕೌನ್ಸಿಲಿಗೆ ಬರಲಿದೆ. ಭಾರತದಲ್ಲಿ ತೈಲೋತ್ಪನ್ನ ವಲಯವನ್ನು ಬಹಳಷ್ಟು ಸೂಕ್ಷ್ಮವಾಗಿ ಸ್ವೀಕರಿಸಲು ಸರ್ಕಾರ ಮುಂದಾಗಿದ್ದು, ಕಾದು ನೋಡುವ ತಂತ್ರ ಉಪಯೋಗಿಸಲು ಕೇಂದ್ರ ಮುಂದಾಗಿದೆ. ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಮಾದಕ ವಸ್ತುಗಳನ್ನು GST ಅಡಿಯಲ್ಲಿ ತರಲು ರಾಜ್ಯಗಳು ಬಯಸುವುದಿಲ್ಲವಾದ್ದರಿಂದ ನಾವು ಸಿವಿಲ್ ಏವಿಯೇಷನ್ ಸೆಕ್ಟರ್ ವಲಯವನ್ನು ಸ್ವಲ್ಪ ದಿನಗಳವರೆಗೆ ತಡೆಹಿಡಿಯಬೇಕಾಗಿದೆ ಎಂದು ಸಚಿವ ಅಶೋಕ ಗಜಪತಿರಾಜು ಅವರು ತಿಳಿಸಿದ್ದಾರೆ. GST ಆಟೋ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಭಾವ ಬೀರಿದೆ ಮತ್ತು ವಿಶೇಷವಾಗಿ ಹೈಬ್ರಿಡ್ ಕಾರ್ಗಳು ಮತ್ತು ಸಾರಿಗೆ ವಾಹನಗಳು ಹೊಸ ತೆರಿಗೆ ನೀತಿಯೊಂದಿಗೆ ಹೆಚ್ಚು ದುಬಾರಿಯಾಗಲಿವೆ. ಹಲವಾರು ವಾಹನ ತಯಾರಕ ಸಂಸ್ಥೆಗಳು ಈ ಕ್ರಮವನ್ನು ವಿರೋಧಿಸಿ ತೆರಿಗೆ ದರಗಳನ್ನು ಕಡಿಮೆ ಮಾಡಲು ಒತ್ತಾಯಿಸಿದ್ರೂ ಸಹ GST ಕೌನ್ಸಿಲ್ ಯಾವುದೇ ರೀತಿಯ ಸಕಾರಾತ್ಮಕ ಪ್ರತಿಕ್ರಿಯೆ ನೀಡಿಲ್ಲ ಅನ್ನೋದು ನಾವು ಗಮನಿಸಬೇಕಾದದ್ದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ YOYO TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.